ಮಾವಿನ ಋತು ಈಗಷ್ಟೇ ಕೊನೆಗೊಳ್ತಾ ಇದೆ ಭಾರತದಲ್ಲಿ ಅದು ದೊಡ್ಡ ವಿಷಯ ನೀವು ಮಾವಿನ ಮರವನ್ನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ನಲ್ಲಿ ನೋಡಿದರೆ ಅದರಿಂದ ಸವಿ ತೊಟ್ಟಿಕ್ತಾ ಇರೋದೇನೂ ಕಾಣಲಿಲ್ಲ ಜನವರಿ ಫೆಬ್ರವರಿ ಹೊತ್ತಿಗೆ ಒಮ್ಮೆಗೆ ಹೂ ಬಿಟ್ಟವು ಅವೇನು ಮಲ್ಲಿಗೆ ಅಥವಾ ಗುಲಾಬಿಯಷ್ಟು ಆಕರ್ಷಕವಾಗಿರಲಿಲ್ಲ ಸಣ್ಣ ಪುಟ್ಟ ಹೂವುಗಳಷ್ಟೇ ಒಂದು ವೇಳೆ ನಿಮಗದು ಮಾವಿನ ಮರ ಅಂತ ಗೊತ್ತಿಲ್ಲ ನೀವೊಂದು ಎಲೆ ತಗೊಂಡು ಕಚ್ಚಿ ರುಚಿ ನೋಡಿದ್ರಿ ಕಹಿಯಾಗಿತ್ತು ಆದರೆ ಏಪ್ರಿಲ್ ಮೇ ಹೊತ್ತಿಗೆ ದಿಢೀರನೆ ಸವಿಯಾದ ರಸಭರಿತ ಹಣ್ಣುಗಳು ಮರದಲ್ಲಿ ಇವೆ ಒಂದು ವೇಳೆ ನಿಮಗೆ ಮೊದಲೇ ಇದು ಮಾವಿನ ಮರ ಅಂತ ಗೊತ್ತಿಲ್ಲದೇ ಇದ್ದಿದ್ರೆ ಅದು ಸವಿಯನ್ನು ಉತ್ಪಾದಿಸ್ತಾ ಇದೆ ಅನ್ನೋ ಅರಿವು ಇರ್ತಿತ್ತ ಆದರೆ ಆ ಸವಿ ಏಪ್ರಿಲ್ನಲ್ಲಿ ದಿಢೀರನೆ ಬಂತ ಅದು ಆ ಸವಿಯನ್ನು ನಿಧಾನವಾಗಿ ಉತ್ಪಾದಿಸ್ತಾ ಇತ್ತು ಋತು ಬಂದಾಗ ಹಾಕ್ತು ಆದರೆ ಕೆಲಸ ವರ್ಷ ಪೂರ್ತಿ ನಡೀತಿತ್ತು ಅಲ್ವಾ ಮಾವಿನ ಹಣ್ಣು ಬಿಡೋದು ಒಂದೇ ಋತುವಿನಲ್ಲಿ ನೀವು ಸವಿಯನ್ನು ಗಮನಿಸೋದು ಆ ಸಮಯದಲ್ಲಿ ಮಾತ್ರ ಹಾಗಂತ ಮರ ಆ ಸವಿಯನ್ನು ಉತ್ಪಾದಿಸೋದಿಕ್ಕೆ ಕೆಲಸ ಮಾಡ್ತಿರ್ಲಿಲ್ಲ ಅಂತಲ್ಲ ಮರದ ಯಾವುದೇ ಭಾಗದ ರುಚಿ ನೋಡಿ ನಿಮಗೆ ಅಲ್ಲಿ ಒಂದಿಷ್ಟು ಸವಿ ಸಿಗೋಲ್ಲ ನನ್ನ ನಂಬಿ ಆದರೆ ಮಾವಿನ ಹಣ್ಣು ಬಂದಾಗ ಎಷ್ಟೊಂದು ಸವಿ ಅದು ಎಲ್ಲಿಂದ ಬರ್ತಿದೆ ಮರ ಕೆಲಸ ಮಾಡ್ತಾನೇ ಇತ್ತು ನಿಮಗೆ ಕಾಣಿಸ್ಲಿಲ್ಲ ಹಾಗೇ ಜ್ಞಾನೋದಯ ಒಂದು ಪ್ರಕ್ರಿಯೆನ ಖಂಡಿತ ಹೌದು ಆದರೆ ಎಲ್ರಿಗೂ ಅದನ್ನು ನೋಡಿ ಪತ್ತೆ ಹಚ್ಚೋದಿಕ್ಕಾಗುತ್ತಾ ಇಲ್ಲ ಒಬ್ಬ ಅಧ್ಯಾತ್ಮದಲ್ಲಿ ಮುಂದುವರಿತಿದ್ದಾಗ ಇತರರು ಅವನನ್ನು ಹುಚ್ಚ ಅಂತಾರೆ ಇನ್ನೊಬ್ಬರು ಉಂಡಾಡಿ ಅಂತಾರೆ ಮತ್ತೊಬ್ಬರು ಸೋಮಾರಿ ಅಂತಾರೆ ಏನೆಲ್ಲ ಅಂತಾರೆ ಬಟ್ ವೆನ್ ದ ಸ್ವೀಟ್ನೆಸ್ ಕೇಮ್ ಎವ್ರಿಬಡಿ ಹೂ ಟೇಸ್ಟ್ ಇನ್ ರಿಯಲೈಸ್ ದಟ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್ ಆದರೆ ಸವಿ ಹೊರಸೂಸಿದಾಗ ಅದರ ರುಚಿ ನೋಡಿದವರೆಲ್ಲರಿಗೂ ಇದು ಅದ್ಭುತ ಅಂತ ಗೊತ್ತಾಯಿತು ಹಾಗಾಗಿ ವಿಶ್ವದಲ್ಲಿ ಯಾವುದು ದಿಢೀರನೆ ಆಗಲ್ಲ ಎಲ್ಲನೂ ಒಂದು ಪ್ರಕ್ರಿಯೆ ನಿಮಗೆ ಪ್ರಕ್ರಿಯೆಯನ್ನು ನೋಡೋಕ್ಕಾಗುತ್ತಾ ಗುರುತಿಸೋಕ್ಕಾಗುತ್ತಾ ಅನ್ನೋದೇ ಪ್ರಶ್ನೆ ಸಾಮಾನ್ಯವಾಗಿ ಅದು ಯಾರೇ ಆಗಿದ್ದರು ಮನುಷ್ಯರು ಸಣ್ಣವರಿದ್ದಾಗ ಮಗುವಿನಲ್ಲಿ ಒಂದು ಮೇಧಾವಿತನವಿದ್ದರೆ ಹತ್ತಿಕ್ಕಲಾರದಂಥದ್ದು ಎಲ್ಲರಲ್ಲೂ ಪ್ರತಿಭೆ ಇದೆ ಆದರೆ ಅದನ್ನು ಹತ್ತಿಕ್ಕಬಹುದು ಸಮಾಜದ ವ್ಯವಸ್ಥೆಗಳು ಅವರದ್ದೇ ಅಂಜಿಕೆಗಳು ಆತಂಕಗಳು ಭದ್ರತೆ ಕಂಡುಕೊಳ್ಳೋ ತವಕ ಅವರ ಪ್ರತಿಭೆಯನ್ನು ಹತ್ತಿಕ್ಕುತ್ತೆ ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ಪ್ರತಿಭೆ ಇದೆ ಆದರೆ ತೊಂಬತ್ತು ಪ್ರತಿಶತಕ್ಕೂ ಹೆಚ್ಚಿನವರು ಅಭಿವ್ಯಕ್ತಿ ಕಂಡುಕೊಳ್ಳಲ್ಲ ಏಕೆಂದರೆ ಬೇರೆ ವಿಷಯಗಳಿಗೆ ಮಣಿತಾರೆ ಬೇರೆ ವಿಷಯಗಳು ಹೆಚ್ಚು ಮುಖ್ಯವಾಗುತ್ತವೆ ಹದಿನೈದಾಗಿದ್ದಾಗ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಚಂದ್ರನ ಮೇಲೆ ಹೋಗ್ತೀನಿ ಅಂದ್ರಿ ಆದರೆ ಪಕ್ಕದ ಮನೆ ಹುಡುಗಿನ ನೋಡಿದ್ರಿ ಅವಳನ್ನೇ ಚಂದ್ರ ಅಂದ್ರಿ ಚಂದ್ರ ಕಾಣೆಯಾಯಿತು ಹೀಗೆ ಈ ಥರ ಎಲ್ಲರಲ್ಲೂ ಸಾಧ್ಯತೆ ಪೂರ್ತಿ ತೆರೆದಿದೆ ಪ್ರಶ್ನೆ ಏನಂದರೆ ಪ್ರಕ್ರಿಯೆಯನ್ನು ಬಿಡದೆ ಸಾಧ್ಯತೆಯನ್ನು ನಿಜವಾಗಿಸ್ತೀರಾ ಅನ್ನೋದು ಸಾಧ್ಯತೆ ಮತ್ತು ವಾಸ್ತವತೆ ನಡುವೆ ಒಂದು ಅಂತರ ಇದೆ ಹೆಚ್ಚಿನವರಿಗೆ ಅದನ್ನು ಕ್ರಮಿಸೋ ಧೈರ್ಯವಾಗಲಿ ಶ್ರದ್ಧೆಯಾಗಲಿ ಇಲ್ಲ ಅಧ್ಯಾತ್ಮ ಅನ್ನೋದು ಬಹುತೇಕ ಒಂದು ರೀತಿ ಮನರಂಜನೆ ಪ್ರವಚನಗಳ ಮೇಲೆ ಪ್ರವಚನ ಕೇಳಿ ಹೆಚ್ಚೆಚ್ಚು ಪುಸ್ತಕ ಓದಿ ಆತ್ಮ ಪರಮಾತ್ಮ ನಿಮ್ಮ ಜೀವ ಎಲ್ಲಿ ತೇಲ್ತಿದೆ ಸ್ವರ್ಗ ನರಕ ಎಲ್ಲದರ ಬಗ್ಗೆ ವಾದ ಮಾಡೋದು ಆದರೆ ಇದರ ಬಗ್ಗೆ ಏನೂ ಮಾಡಲ್ಲ ಅದು ಬಹುತೇಕ ಮನರಂಜನೆ ಅದರಿಂದ ಖಂಡಿತ ಅದೊಂದು ಪ್ರಕ್ರಿಯೆ ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಬಹುದು ಅಥವಾ ಅರಿವಿಲ್ಲದೆಯೂ ಸರಿಯಾದದ್ದನ್ನು ಮಾಡಬಹುದು ಇದೇ ವಿಶ್ವದ ಸೊಬಗು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಅರಿವಿದ್ದೋ ಇಲ್ಲದೆಯೋ ಶಿಸ್ತುಬದ್ಧವಾಗಿ ಅಥವಾ ಶಿಸ್ತಿಲ್ಲದೆ ಪ್ರೀತಿಯಿಂದ ಅಥವಾ ದ್ವೇಷದಿಂದ ನೀವು ಸರಿಯಾದದ್ದನ್ನು ಮಾಡಿದರೆ ಸರಿಯಾದ್ದು ನಿಮ್ಮೊಂದಿಗೆ ನಡೆಯುತ್ತೆ ಇದೇ ಈ ವಿಶ್ವದ ಸೊಬಗು ಅದಕ್ಕೆ ಆದಿಶಂಕರರು ಹೇಳಿದ್ರು ಯೋಗದಿಂದ ಅಥವಾ ಭೋಗದಿಂದ ಹೇಗಾದರೂ ಅದನ್ನು ಮಾಡಿ ಹೇಗಾದರೂ ನಿಮ್ಮ ಅಂತರಂಗದ ಸತ್ಯವನ್ನು ಕಂಡುಕೊಳ್ಳಿ ನಾವು ಸತ್ಯ ಅಂತ ಪರಿಗಣಿಸುತ್ತಿರುವುದು ಇಷ್ಟೇ ವಾಟ್ ಎವರ್ ವರ್ಕ್ಸ್ ಯಾವುದು ಜೀವನದ ಎಲ್ಲ ಹಂತಗಳಲ್ಲಿ ಕೆಲಸ ಮಾಡುತ್ತೋ ಅದು ಸತ್ಯ ಆಗಿರಬೇಕು ನಿಮಗೆ ಜೀವನದಲ್ಲಿ ಗೊತ್ತಿರೋದನ್ನು ಈಗಲೇ ಪರೀಕ್ಷೆ ಮಾಡಿ ನಿಮ್ಮ ಮನಸ್ಸಿಗೆ ಕಲ್ಪನೆ ಮಾಡೋ ಶಕ್ತಿ ಇದೆ ಸದ್ಯಕ್ಕೆ ನೀವು ಒಂದು ಮಟ್ಟದ ಆದಾಯಕ್ಕೋ ಅಥವಾ ಒಂದು ಮನೆಗೋ ಅಥವಾ ಕಾರಿಗೋ ಅಥವಾ ಇನ್ನೇನಕ್ಕೋ ಶ್ರಮಿಸ್ತಾ ಇದ್ದೀರಿ ನಿಮ್ಮನ್ನು ಬದುಕಿನ ವಿವಿಧ ಘಟ್ಟಗಳಲ್ಲಿ ಇಟ್ಟು ಅದು ನಿಮಗೆ ಇನ್ನೂ ಅಮೂಲ್ಯವಾಗಿರುತ್ತಾ ಅಂತ ನೋಡಿ ನೋಡಿ ಒಂದು ವೇಳೆ ನೂರು ವರ್ಷ ಆದ ಮೇಲೆ ನೀವು ಮರಣಶೈಯಲ್ಲಿದ್ದೀರಿ ಆಗ ನಿಮ್ಮ ಆಭರಣ ಮೇಕಪ್ ಕಾರು ಇನ್ನೂ ನಿಮಗೆ ಮುಖ್ಯವಾಗಿರುತ್ತಾ ನೋಡಿ ಅದನ್ನ ಇವತ್ತೇ ತ್ಯಜಿಸಬೇಕು ಅಂತಲ್ಲ ಆದರೆ ಅದನ್ನ ಅದರ ಜಾಗದಲ್ಲಿಡಬೇಕು ಹೃದಯದಲ್ಲಿ ಹೊತ್ಕೋಬಾರ್ದು ಏನನ್ನಾದರೂ ಬಳಸೋದು ಮತ್ತು ಅದರಿಂದ ಬಳಸಲ್ಪಡೋದರ ನಡುವೆ ವ್ಯತ್ಯಾಸ ಇದೆ ಹೆಚ್ಚಿನ ಜನರಿಗೆ ತಾವು ಕೊಂಡುಕೊಳ್ಳೋ ವಸ್ತುಗಳನ್ನು ಹೇಗೆ ಬಳಸೋದು ಗೊತ್ತಿಲ್ಲ ಆ ವಸ್ತುಗಳೇ ಅವರನ್ನು ಬಳಸ್ತಿದೆ ಮನುಷ್ಯನನ್ನು ಗುಲಾಮನಾಗಿಸ್ತಿದೆ ನಿಮಗೆ ಬೇಕಾದವನ್ನ ಬಳಸ್ಕೋಬಹುದು ಸಮಸ್ಯೆ ಏನಿಲ್ಲ ಸಮಸ್ಯೆ ಏನಂದರೆ ಅವು ನಿಮ್ಮನ್ನು ಬಳಸೋದಕ್ಕೆ ಬಿಡ್ತಿದ್ದೀರಿ ಇದು ಒಳ್ಳೆಯದಲ್ಲ ಯಾವುದೂ ನಿಮ್ಮನ್ನು ಬಳಸ್ತಿಲ್ಲ ಅನ್ನೋದನ್ನು ನೀವು ಖಚಿತಪಡಿಸಿಕೊಂಡ್ರೆ ಬದುಕಿನಲ್ಲಿ ಪ್ರತಿಯೊಂದರ ಮಿತವಾದ ಪಾತ್ರವನ್ನು ಅರ್ಥ ಮಾಡ್ಕೋತೀರಿ ನಿಮ್ಮ ಶಿಕ್ಷಣದ ಮಿತಿ ನಿಮ್ಮ ಉದ್ಯೋಗದ ಮಿತಿ ನಿಮ್ಮ ಸಂಸಾರದ ಮಿತಿ ಸಂಬಂಧಗಳ ಮಿತಿ ನಿಮ್ಮ ಸಂಪತ್ತಿನ ಮಿತಿ ನೀವು ಮಾಡ್ತಿರೋ ಎಲ್ಲದರ ಮಿತಿ ನಿಮಗೆ ಅದು ಎಲ್ಲಿ ಶುರುವಾಗುತ್ತೆ ಎಲ್ಲಿ ಮುಗಿಯುತ್ತೆ ಅಂತ ಅರ್ಥ ಆದರೆ ನಂತರ ನೀವೇನೂ ಮಾಡಬೇಕಾಗಿಲ್ಲ ಅಧ್ಯಾತ್ಮ ತಾನಾಗೇ ಆಗ್ತಿರುತ್ತೆ ಋತು ಬಂದಾಗ ಹೂ ಅರಳುತ್ತೆ ಮಾವಿನ ಹಣ್ಣು ಬೀಳುತ್ತೆ